ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಹರೀಶ್ ಎಎಚ್ ಅವರಿದ್ದಾರೆ. ಇವರು ನ್ಯೂರಾಲಜಿಸ್ಟ್ ಆಗಿ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹರಕೆರೆ ಶಿವಮೊಗ್ಗ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಇವತ್ತು ನಮ್ಮ ಕೇಳುಗರಿಗೆ ಯಾವ ವಿಷಯದ ಬಗ್ಗೆ ತಾವು ತಿಳಿಸ್ಕೊಡ್ತಾ ಇದ್ರಿ? ಮೆದುಳು ಮತ್ತು ನರರೋಗ ಸಂಬಂಧಪಟ್ಟ ಏನೇನು ಕಾಯಿಲೆಗಳು ಬರ್ತದೆ ಅದಕ್ಕೆ ಯಾವ ರೀತಿ ಅದನ್ನ ಪತ್ತೆ ಹಚ್ಚುವುದು ಮತ್ತೆ ಅದರ ಬಗ್ಗೆ ಸಣ್ಣದಾದಂತ ಒಂದು ಚಿಕಿತ್ಸೆ ಬಗ್ಗೆ ಸಣ್ಣದಾದ ಮಾಹಿತಿಯನ್ನ ಕೊಡ್ಲಿಕ್ಕೆ ಇಚ್ಛೆಪಡ್ತೇನೆ ನಾನು. ಈಗ ಸಾಮಾನ್ಯವಾದ ನಮ್ಮ ನರಗಳಿಗೆ ತಲೆಗಳಿಗೆ ಸಂಬಂಧಪಟ್ಟಂತ ಒಂದು ಕಾಯಿಲೆ ಅಂತಂದ್ರೆ ತಲೆನೋವು, ಇದನ್ನು ಮೈಗ್ರೇನ್ ಅಂತಾನೂ ಕೆಲವು ಜನ ಕರೀತಾರೆ. ಈ ಬಗ್ಗೆ ಒಂಚೂರು ಮಾಹಿತಿಯನ್ನು ಕೊಡಿ ಡಾಕ್ಟರ್. ನೋಡಿ, ಈಗ ನಾನೇನು ಮೆದುಳು ಮತ್ತು ನರರೋಗ ಹೇಳಿದಾಗೆ ಇದರಲ್ಲಿ ಮೆದುಳು ಬರ್ತದೆ, ಬೆನ್ನು ಹುರಿ ಸ್ಪೈನಲ್ ಕಾರ್ಡ್ ಇರುತ್ತೆ, ಮತ್ತೆ ನರ್ವ್ಸ್ ಅಂಡ್ ಮಸಲ್ಸ್ ಅಂದ್ರೆ ನರಗಳು ಮತ್ತೆ ಸ್ನಾಯು. ಈಗ ನೀವು ಫಸ್ಟ್ ಕೇಳಿದಾಗೆ ನನ್ನ ಓಪಿಡಿಯಲ್ಲಿ ಮೋಸ್ಟ್ ಆಫ್ ದಿ ಟೈಮ್ ಜಾಸ್ತಿಯಾಗಿ ನಾವು ನೋಡೋದು ತಲೆನೋವು. ತಲೆನೋವು ಇನ್ ಜನರಲ್ ಸಾಮಾನ್ಯವಾಗಿ ಯಾವುದೇ ರೀತಿಯ ಅಪಾಯ ಇರೋದಿಲ್ಲ, ಬಟ್ ಅದಕ್ಕೆ ರೋಗ ಯಾವ ರೀತಿ ಸ್ಟಾರ್ಟ್ ಆಯ್ತು, ಎಷ್ಟು ದಿನಗಳಿಂದ ಇದೆ, ಎಷ್ಟು ಬಾರಿ ಬರುತ್ತೆ ದಿನಕ್ಕೆ, ಮನೇಲಿ ಯಾರು ಬೇರೆಯವರಿಗೆ ಇದೆ, ಫ್ಯಾಮಿಲಿ ಹಿಸ್ಟ್ರಿ ಇದೆಯಾ, ಆಮೇಲೆ ಕೆಲವು ಪ್ರಿಸಿಪಿಟೆಂಟ್ ಫ್ಯಾಕ್ಟರ್ಸ್ ಅಂತೀವಿ, ಕೆಲವು ಇನ್ಸಲ್ಟ್ಸ್, ಕೆಲವರಿಗೆ ಯಾವುದೋ ಒಂದು ಗಳಿಗೆಯಲ್ಲಿ ಈ ತರ ತಲೆನೋವು ಬರ್ತದೆ. ಅದ್ ಏನು ಅಂತದ್ದು ಬಹಳ ಮುಖ್ಯ. ಜನ ಏನಂತಾರೆ, ತಲೆನೋವು ಬಂದ ತಕ್ಷಣ ಸ್ಕ್ಯಾನ್ ಮಾಡಿ ನಾರ್ಮಲ್ ಇದ್ದ ತಕ್ಷಣ ಮತ್ತೆ ಯಾಕೆ ತಲೆನೋವು ಅಂತಾರೆ. ಈಗ ಸ್ಕ್ಯಾನ್ ಮಾಡಿಸೋದು ಅಷ್ಟೇ ನ್ಯೂರಾಲಜಿ ಕೆಲಸ ಅಲ್ಲ. ನ್ಯೂರಾಲಜಿಯಲ್ಲಿ ಇದರಲ್ಲಿ ನಾವು ಹಿಸ್ಟ್ರಿ ಅಂತೀವಿ, ಪೇಷಂಟ್ ರೋಗದ ಲಕ್ಷಣಗಳು ಮತ್ತೆ ಅದನ್ನ ತಕ್ಕಂಗೆ ನಾವು ಪತ್ತೆ ಹಚ್ಚುತ್ತೀವಿ. ಕ್ಲಿನಿಕಲ್ ಮೆಡಿಸಿನ್, ಕ್ಲಿನಿಕಲ್ ನ್ಯೂರಾಲಜಿ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಈಗ ಹೇಳಿದಾಗ ನೀವು ಅಂದ್ರಿ ಮೈಗ್ರೇನ್ ಅಂತ, ಮೈಗ್ರೇನ್ ಇದು ಒಂದು ರೀತಿಯ ತಲೆನೋವು, ಇದೊಂದೇ ಅಲ್ಲ, ಇದರಲ್ಲಿ ಅನೇಕ ವಿಧಗಳಿದೆ. ಇಂಟರ್ನ್ಯಾಷನಲ್ ಹೆಡ್ಏಕ್ ಸೊಸೈಟಿ ಅಂತ ಒಂದು ಬಾಡಿ ಇದೆ, ಅದರ ಪ್ರಕಾರ ಬೇಸಿಕಲಿ ಯಾವುದೇ ಪೇಷಂಟ್ ನನ್ನ ಬಳಿಗೆ ಬಂದಾಗ ತಲೆನೋವು ಬಂದಾಗ ನನ್ನ ಮೊದಲ ಗುರಿ ಇದೇನು ಪ್ರೈಮರಿ ಹೆಡ್ಏಕ್ ಅಥವಾ ಸೆಕೆಂಡರಿ ಹೆಡ್ಏಕ್ ಅಂತ ಹೇಳ್ತೇವೆ. ಪ್ರೈಮರಿ ಹೆಡ್ಏಕ್ ಅಂದ್ರೆ ಅದರಲ್ಲಿ ಹೆಚ್ಚಿನ ತೊಂದರೆ ಇರೋದಿಲ್ಲ ಪೇಷಂಟ್ಗೆ, ಮೆದುಳಿಗೆ ಸಂಬಂಧಪಟ್ಟ ಕಾಯಿಲೆಗಳು ಜನರಲ್ಲಿ ಜಾಸ್ತಿ ಇರೋದಿಲ್ಲ, ಅದನ್ನ ಅಪಾಯ ಇರೋದಿಲ್ಲ. ಇದರಲ್ಲಿ TTH ಅಂತೀವಿ, ಟೆನ್ಷನ್ ಟೈಪ್ ಹೆಡ್ಏಕ್. ಎಷ್ಟೋ ರೋಗಿಗಳು ಆಫೀಸ್ ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಬಂದ್ಮೇಲೆ ನನಗೆ ತಲೆ ಬ್ಯಾಂಡ್ ಕಟ್ ಹಾಗೆ ಆಗ್ತದೆ, ವಾಂತಿ ಆಗುತ್ತೆ, ಸುಸ್ತಾಗುತ್ತೆ, ಇಂಟ್ರೆಸ್ಟ್ ಇರೋದಿಲ್ಲ ಕೆಲಸ ಮಾಡಲಿಕ್ಕೆ, ಇದನ್ನ ಹೇಳ್ತಾರೆ. ಇದು ಪ್ರತಿದಿನ ಇರ್ತದೆ. ಆಮೇಲೆ ಅವರೆಲ್ಲ ತಮ್ಮ ದೈನಂದಿನ ಚಟುವಟಿಕೆ ನಡೆಸ್ತಾನೆ ಇರ್ತಾರೆ, ಇದೇನೇ ನೋವಿದ್ರು. ಇನ್ನ ಮೈಗ್ರೇನ್ ಅಂತ, ಈ ಹೆಣ್ಮಕ್ಳಲ್ಲಿ ಅಂತೀವಿ ಬಟ್ ಗಂಡ್ ಮಕ್ಕಳಲ್ಲೂ ಕಂಡು ಬರ್ತದೆ ಇದು, ಈವನ್ ಮಕ್ಕಳಲ್ಲೂ ಕಂಡು ಬರ್ತದೆ. ಫ್ಯಾಮಿಲಿ ಹಿಸ್ಟ್ರಿ ಇರ್ತದೆ, ಅಮ್ಮ ಇರ್ಬೋದು, ಚಿಕ್ಕಮ್ಮ, ದೊಡ್ಡಪ್ಪ, ಹೇಗೆ ಈ ಟ್ರನ್ಸ್ ಇನ್ ಫ್ಯಾಮಿಲೀಸ್, ವೆರಿ ಕಾಮನ್ ಹೆಡ್ಏಕ್ ಅಂಡ್ ವೆರಿ ಡಿಸೇಬ್ಲಿಂಗ್, ಬಹಳ ಅದರಿಂದ ತೊಂದರೆ ಆಗ್ತದೆ. ಇದರಲ್ಲಿ ಡ್ಯೂಟಿ ಮಾಡ್ಲಿಕ್ಕೆ ಆಗೋದಿಲ್ಲ, ಅವರ ದೈನಂದಿನ ಚಟುವಟಿಕೆಗಳಲ್ಲಿ ಅಡ್ಡ ಬರ್ತದೆ. ಇದ್ರೇನು ಮೂರ್ ನಾಲ್ಕು ವರ್ಡ್ ಅಲ್ಲಿ ಹೇಳ್ಬೇಕು ಅಂದ್ರೆ ಜನರ ಅರ್ಧ ತಲೆನೋವು ಇರ್ತದೆ. ಆ ಟೈಮಲ್ಲಿ ಫೋನೋಫೋಬಿಯಾ ಅಂಡ್ ಫೋಟೋಫೋಬಿಯಾ ಅಂತೀವಿ. ಫೋನು ಅಂದ್ರೆ ಶಬ್ದ ಕೇಳಲಿಕ್ಕೆ ಆಗೋದಿಲ್ಲ, ಬೆಳಕು ನೋಡೋಕ್ಕಾಗೋದಿಲ್ಲ, ಆಮೇಲೆ ಪಲ್ಸೇಟಿಂಗ್, ಡಾಕ್ಟರ್ ಸಿಡಿತದೆ ನನ್ನ ತಲೆ ಅಂತಾರೆ. ಆ ಟೈಮಲ್ಲಿ ರೋಗಿಗೆ ಓಡಾಡ್ಲಿಕ್ಕೆ ಕಷ್ಟ ಆಗ್ತದೆ. ದೇ ವಾಂಟ್ ಟು ಕನ್ಫೈನ್ ಟು ರೂಮ್, ಒಂದು ರೂಮ್ ಕೋಣೆಯಲ್ಲಿ ಇರೋಣ ಅನ್ಸುತ್ತೆ, ಬೆಳಕು ಇಷ್ಟ ಆಗೋದಿಲ್ಲ ಅವರಿಗೆ, ಯಾವ ಜೊತೆಗೆ ಮಾತಾಡೋಕ್ಕೂ ಇಷ್ಟ ಆಗೋದಿಲ್ಲ. ಇದು ಯಾವ ಬರ್ತದೆ ಅಂದ್ರೆ ಕೆಲವರಿಗೆ ಗಲಾಟೆ ಆದಾಗ ಬರ್ತದೆ, ಶಾಲೆ ಗಲಾಟೆ ಇರ್ಬೋದು ಅಥವಾ ಮಾರ್ಕೆಟಿಗೆ ಬಂದ ಇರ್ಬೋದು, ಬಿಸಿಲಿಗೆ ಹೋದಾಗ ಕೆಲವರಿಗೆ ಆಗ್ತದೆ, ಇನ್ನು ಕೆಲವು ಸಲ ಮದುವೆ ಮನೆಗೆ ಹೋದ್ರೆ ಫಂಕ್ಷನ್ ಅಟೆಂಡ್ ಮಾಡಿದ್ರೆ ಆಗ್ತದೆ. ಸೊ ಕೆಲವರಿಗೆ ಊಟ ಬಿಟ್ರೆ ಅಥವಾ ನಿದ್ದೆ ಕಡಿಮೆ ಆದ್ರೆ, ನಿದ್ದೆ ಜಾಸ್ತಿ ಆದ್ರೆ, ಹೀಗೆ ಹಲವಾರು ಕಾರಣಗಳಿದೆ. ಕೆಲವರಿಗೆ ಪರ್ಟಿಕ್ಯುಲರ್ ಫುಡ್ ಐಟಮ್ ತಿಂದ್ರೆ ಬರ್ತದೆ, ಗಿಣ್ಣ ತಿಂದ್ರೆ ಬರ್ಬೋದು. ಅದಕ್ಕೆ ನಾನು ಹೇಳ್ತೇನೆ, ಸಾವಿರ ರೀತಿಯ ಕಾರಣಗಳು ಇರ್ತದೆ. ಅದಕ್ಕೆ ರೋಗಿ ಇದಕ್ಕೆ ಏನ್ ಹೇಳ್ತೀವಿ ಅಂದ್ರೆ ಒಂದು ಡೈರಿ ಮೇಂಟೈನ್ ಮಾಡಿ ಅಂತ ಹೇಳ್ತೇವೆ. ಹೆಡ್ಏಕ್ ಡೈರಿ ಅಂತ ಸಣ್ಣ ಬುಕ್, ಅದ್ರಲ್ಲಿ ಬರಿತಾ ಹೋಗ್ಬೋದು ಡೇಟ್, ಏನ್ ಮಾಡಿದ್ದೆ, ತಲೆನೋವು ಎಷ್ಟೊತ್ತಿತ್ತು, ಅದು ಏನ್ ಮಾಡಿದ್ಮೇಲೆ ವಾಸಿ ಆಯ್ತು. ಇದರಿಂದ ನಮಗೆ ಬಹಳ ಅನುಕೂಲ ಆಗುತ್ತೆ ಟ್ರೀಟ್ಮೆಂಟ್ ಡಿಸೈಡ್ ಮಾಡ್ಲಿಕ್ಕೆ. ಇದು ಮೈಗ್ರೇನ್ ಬಗ್ಗೆ ಆಯ್ತು, ಇನ್ನು ಹಲವಾರು ರೀತಿಯ ತಲೆನೋವಿದೆ. ಬಟ್ ನಾನು ಹೇಳೋ ಪ್ರಕಾರ ಸೆಕೆಂಡ್ ಹೆಡ್ಏಕ್, ರೆಡ್ ಫ್ಲಾಗ್ಸ್ ಅಂತೀವಿ. ರೆಡ್ ಫ್ಲಾಗ್ ಕೆಂಪು ಬಾವುಟ ತೋರಿಸಿದ ಹಾಗೆ, ಯಾವ್ದಾದ್ರು ರೋಗಿ 50 ವರ್ಷ ಆದ್ಮೇಲೆ ಬರೋ ತಲೆನೋವು, ವರ್ಸ್ಟ್ ಹೆಡ್ಏಕ್ ಅಂತೀವಿ. ಡಾಕ್ಟರ್ ಜೀವನದಲ್ಲೇ ಬಂದಿರಲಿಲ್ಲ ಅಂತ ಅತಿಯಾದ ತಲೆನೋವು, ಥಂಡರ್ ಕ್ಲಾಪ್ ಹೆಡ್ಏಕ್, ಇದು ಬಹಳ ಸೀರಿಯಸ್ ಆಗಿ ಪರಿಗಣಿಸಬೇಕಾಗುತ್ತೆ. ಇನ್ನು ಕೆಲವು ಸಲ ಪೇಷಂಟ್ ಎಕ್ಸಾಮಿನೇಷನ್ ಮಾಡಿದಾಗ ಪೆಪಿಲಿಡಿಮಾ ಅಂತೀವಿ, ಕಣ್ಣಿನ ನರದ ಊತ, ಇದು ಬಂದಾಗ ಬಹಳ ಸೀರಿಯಸ್, ಏನೋ ಬ್ರೈನಲ್ಲಿ ತೊಂದರೆ ಇದೆ ಅಂತ ಪರಿಗಣಿಸ್ತೇವೆ ನಾವು. ಸೊ ಹೀಗೆ ಆಮೇಲೆ HIV ಪೇಷಂಟ್ಸ್ ಅಲ್ಲಿ ಬರ್ತಕ್ಕಂಥ ತಲೆನೋವು ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡಕ್ ಬರೋದಿಲ್ಲ. ಸೊ ಬೇಸಿಕಲಿ ತಲೆನೋವು ಬಂದ್ರೆ ಭಯ ಬೀಳೋ ಅವಶ್ಯಕತೆ ಇಲ್ಲ, ಅದಕ್ಕೆ ಸೂಕ್ತವಾದ ರೋಗ ಲಕ್ಷಣಗಳು, ರೋಗಿಯ ಪರೀಕ್ಷೆಯಿಂದ ತಿಳಿತಕ್ಕಂಥ ವಿಚಾರಗಳು ಮತ್ತು ಕೆಲವು ಇನ್ವೆಸ್ಟಿಗೇಷನ್ ಮೂಲಕ ಪತ್ತೆ ಹಚ್ಚಬಹುದು, ಅದಕ್ಕೆ ತಕ್ಕ ಚಿಕಿತ್ಸೆನ ನೀಡಬಹುದು. ಈಗ ಡಾಕ್ಟರ್, ಮತ್ತೊಂದು ಸಾಮಾನ್ಯವಾದ ನರಗಳ ಸಮಸ್ಯೆ ಅಂತಂದ್ರೆ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಅಂತ ನಾವು ಕರಿತೀವಿ, ಈ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ. ಈಗ ಹೆಚ್ಚಿನ ಜನಕ್ಕೆ ಇದರ ಬಗ್ಗೆ ಮಾಹಿತಿ ಇದೆ. ಸ್ಟ್ರೋಕ್ ಅಂದ್ರೆ ಎರಡ್ ತರ ಆಗ್ತದೆ, ಇದು ಬ್ರೈನ್ ಅಟ್ಯಾಕ್ ಅಂತ ಹೇಳ್ಬೋದು. ಇದು ಹಾರ್ಟ್ ಅಟ್ಯಾಕ್ ಎಲ್ಲಾ ಜನಕ್ಕೂ ಗೊತ್ತಿರ್ತದೆ, ಎದೆ ನೋವು ಬಂದ ಹಾರ್ಟ್ ಅಟ್ಯಾಕ್, ಇದೇ ರೀತಿ ಬ್ರೈನ್ ಅಟ್ಯಾಕ್. ಯಾವಾಗ ಮೆದುಳಿನ ಒಂದು ಭಾಗಕ್ಕೆ ರಕ್ತ ಸಂಚಾರ ಕಡಿಮೆ ಆಗುತ್ತೋ ಅವಾಗ ಬ್ರೈನ್ ಅಟ್ಯಾಕ್ ಆಗ್ತದೆ, ಆ ಭಾಗ ನಿಷ್ಕ್ರಿಯಗೊಳ್ಳುತ್ತದೆ. ನಿಮ್ಗೆ ಗೊತ್ತಿರೋ ಹಾಗೆ ಮೆದುಳಿನ ಪ್ರತಿ ಒಂದು ಭಾಗವು ಒಂದೊಂದು ರೀತಿಯ ಕಾರ್ಯ ನಿರ್ವಹಿಸುತ್ತದೆ. ಕೇಳುವುದಿರ್ಬೋದು, ಮಾತಾಡಲಿರ್ಬೋದು, ಅಥವಾ ದೃಷ್ಟಿ ಇರ್ಬೋದು, ಅಥವಾ ಓಡಾಡೋದಿರ್ಬೋದು, ಕೈ ಕಾಲು ಶಕ್ತಿ ವಿಚಾರ ಇರ್ಬೋದು, ಮಾತಿನಲ್ಲಿ ಬದಲಾವಣೆ, ಇವೆಲ್ಲ ಮೆದುಳಿಗೆ ಸಂಬಂಧಪಟ್ಟದ್ದು. ಇದನ್ನ ಫಾಸ್ಟ್ ಅಂತ ಹೇಳ್ತೇವೆ. ಫಾಸ್ಟ್ ಅಂದ್ರೆ ಟ್ಯಾಗ್ ಅಂತ, FAST. F ಸ್ಟ್ಯಾಂಡ್ಸ್ ಫಾರ್ ಫೇಸ್, A ಫಾರ್ ಆರ್ಮ್ ಅಂದ್ರೆ ಕೈ,
ಎಸ್ ಫಾರ್ ಸ್ಪೀಚ್ ಟಿ ಫಾರ್ ಟೈಮ್ ವೆರಿ ಇಂಪಾರ್ಟೆಂಟ್ ಇದನ್ನ ಜನಗಳ ಜಾಗೃತಿಗೋಸ್ಕರ ಫಾಸ್ಟ್ ಅಂತ ನಮ್ಮ ನರ ವಿಭಾಗದ ವಿಜ್ಞಾನಿಗಳೆಲ್ಲ ಸೇರ್ಕೊಂಡು ಇದನ್ನ ಮಾಡಿದ್ದು ಫಾಸ್ಟ್ ಅಂತ ಎಫ್ ಎಸ್ ಅಂದ್ರೆ ಈಗಾದಾಗ ಫಾಸ್ಟ್ ಆಗಿ ಆಕ್ಷನ್ ತಗೋಬೇಕು ಇಮಿಡಿಯೇಟ್ ಬಂದು ಕಾಣದೇ ಆಗ್ಲಿ ಯಾಕೆಂದ್ರೆ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ಅದಕ್ಕೆ ಲಾಸ್ಟ್ ಟಿ ಸ್ಟ್ಯಾಂಡ್ಸ್ ಫಾರ್ ಟೈಮ್ ವಿತ್ಇನ್ ಫೋರ್ ಅವರ್ಸ್ ನಾಲ್ಕರಿಂದ ನಾಲ್ಕೂವರೆ ಗಂಟೆ ಒಳಗೆ ಬಂದ್ರೆ ನಾ ನಾಲ್ಕೂವರೆ ಅಂತ ಹೇಳ್ತಾ ಇರ್ಬೋದು ಬಟ್ ಎಷ್ಟು ಬೇಗ ಬರ್ತಿರೋ ಅಷ್ಟು ಒಳ್ಳೇದು ಯಾಕಂದ್ರೆ ಪ್ರತಿ ನಿಮಿಷ ಡಿಲೇ ಆದಷ್ಟು ಬಹಳ ತೊಂದರೆ ಆಗ್ತದೆ ಬ್ರೈನ್ ಅಲ್ಲಿ ಸೊ ಅದು ಗೋಲ್ಡನ್ ಪೀರಿಯಡ್ ಬಂಗಾರದಂತ ಟೈಮ್ ಅದು ಅದನ್ನ ದಯವಿಟ್ಟು ವ್ಯಯ ಮಾಡ್ಕೊಳ್ಬೇಡಿ ಹತ್ರದಲ್ಲಿರ್ತಕ್ಕಂಥ ನ್ಯೂರಾಲಜಿಸ್ಟ್ ನ ಅವರ ಸಲಹೆ ತಗೊಂಡು ಅದು ತಕ್ಕ ಚಿಕಿತ್ಸೆಯನ್ನು ಕೊಟ್ಟರೆ ಅದಕ್ಕೆ ವಾಸಿಯಾಗ ಚಾನ್ಸಸ್ ಬಹಳ ಇರುತ್ತೆ ಇದಕ್ಕೆ ಎರಡು ತರ ಸ್ಟ್ರೋಕ್ ಇರ್ತದೆ ಒಂದು ನಾನು ಹೇಳಿದಾಗೆ ರಕ್ತ ಸಂಚಾರ ಕಡಿಮೆ ಆಗೋದು ಇಸ್ಕೀಮಿ ಅಥವಾ ಇನ್ಫಾರ್ಕ್ಟ್ ಅಂತೀವಿ ಸೆಕೆಂಡ್ ಬ್ಲೀಡ್ ಆಗೋದು ಅಂದ್ರೆ ಹೈಪರ್ಟೆನ್ಸ್ ಬಿಪಿ ಇದ್ದಾಗ ಸ್ಮೋಕಿಂಗ್ ಇರ್ಬೋದು ಡಯಾಬಿಟಿಸ್ ಮಧುಮೇಹ ಅಥವಾ ಹೈಪರ್ ಟೆನ್ಷನ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಜಾಸ್ತಿ ಆಕ್ಟಿವ್ ಇರೋದಿಲ್ಲ ಅವರು ಅದಂಗೆಲ್ಲ ಇದ್ದಾಗ ಈ ತರ ಸ್ಟ್ರೋಕ್ ಆಗೋ ಚಾನ್ಸಸ್ ಬಹಳ ಇರುತ್ತೆ ಸೊ ಅವರ ನಿಯಮಿತವಾದ ವ್ಯಾಯಾಮ ಮತ್ತೆ ಈ ಕೆಟ್ಟ ದುಶ್ಚಟಗಳಿಂದ ದೂರ ಇದ್ರೆ ತಡೆಗಟ್ಟ ಚಾನ್ಸಸ್ ಅಧಿಕವಾಗಿರುತ್ತೆ ಸೊ ಬಟ್ ಆದಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಮ್ಮಿಡಿಯೇಟ್ ಒಂದು ಸಿಟಿ ಸ್ಕ್ಯಾನ್ ಅಥವಾ ಎಂ ಆರ್ ಐ ಬ್ರೈನ್ ಅಂತ ಒಂದು ಟೆಸ್ಟ್ ಮಾಡ್ತೇವೆ ನಾವು ಅದರ ಫೈಂಡಿಂಗ್ಸ್ ಅಲ್ಲಿ ಏನ್ ಬ್ಲೀಡ್ ಇದೆಯೋ ಕ್ಲಾಟ್ ಇದೆಯೋ ಅಂತ ಡಿಸೈಡ್ ಮಾಡ್ಕೊಂಡು ಅದಕ್ಕೆ ಆ ಕ್ಷಣದಲ್ಲೇ ನೀಡತಕ್ಕಂತ ಒಂದು ಚಿಕಿತ್ಸೆ ಇದು ಇದು ಹೊಸದೇನಲ್ಲ 1995 ಬಂದಿರೋದು ಬಟ್ ಸೊ ನಿಮ್ಮ ಇದು ಯಾರ್ಯಾರು ಕೇಳ್ತಿದ್ದೀರೋ ಅವ್ರ ಫ್ರೆಂಡ್ಸ್ ಇರ್ಬೋದು ಅಥವಾ ರಿಲೇಟಿವ್ಸ್ ಇರ್ಬೋದು ಅವ್ರಿಗೆ ಸೂಕ್ತ ಮಾಹಿತಿನ ತಿಳಿಸಿದ್ರೆ ಆದಾಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬಂದು ಡಾಕ್ಟರ್ ಹತ್ರ ನ್ಯೂರಾಲಜಿಸ್ಟ್ ಪ್ರಿಫರಬಲಿ ಅವ್ರ ಹತ್ರ ಬಂದು ತೋರಿಸಿದ್ರೆ ಅದಕ್ಕೆ ತಕ್ಕ ಚಿಕಿತ್ಸೆ ನೀಡತಕ್ಕಂಥ ಚಾನ್ಸಸ್ ಬಹಳ ಇರುತ್ತೆ ಡಾಕ್ಟರ್ ಹರೀಶ್ ಅವರೇ ಈಗ ಮತ್ತೊಂದು ನರಕ್ಕೆ ಸಂಬಂಧಪಟ್ಟಂತ ಕಾಯಿಲೆ ಅಂತಂದ್ರೆ ಪಾರ್ಕಿನ್ಸನ್ ಕಾಯಿಲೆ ಅನ್ನುವಂಥದ್ದು ಇದು ಬಹಳಷ್ಟು ಜನಕ್ಕೆ ಇದರ ಬಗ್ಗೆ ಅರಿವಿಲ್ಲ ಅದರ ಬಗ್ಗೆನೂ ಸ್ವಲ್ಪ ತಿಳಿಸ್ಕೊಡಿ ನೋಡಿ ಪಾರ್ಕಿನ್ಸನ್ ಅನ್ನೋದು ಮೂವ್ಮೆಂಟ್ ಡಿಸಾರ್ಡರ್ ಅಂತ ಹೇಳ್ತೇವೆ ಬ್ರೈನ್ ಅಲ್ಲಿ ಕೆಲವು ಸಿಸ್ಟಮ್ ಇದೆ ಒಂದು ಪಿರಮಿಡಲ್ ಅಂತೇವೆ ಇನ್ನೊಂದು ಎಕ್ಸ್ಟ್ರಾ ಪಿರಮಿಡಲ್ ಇನ್ನೊಂದು ಸೆರೆಬೆಲ್ಲರ್ ಇದು ಎಕ್ಸ್ಟ್ರಾ ಪಿರಮಿಡಲ್ ಸಿಸ್ಟಮ್ ಬರ್ತಕ್ಕಂಥ ಕಾಯಿಲೆ ಇದರಲ್ಲಿ ಏನಾಗುತ್ತೆ ಅಂದ್ರೆ ರೋಗಿಗಳು ಒಂದು ಕೈ ನಡಕಕ್ಕೆ ಸ್ಟಾರ್ಟ್ ಆಗುತ್ತೆ ಕೈ ಕಾಲು ಒಂದು ಸೈಡ್ ರೈಟ್ ಇರ್ಬೋದು ಲೆಫ್ಟ್ ಇರ್ಬೋದು ಆಮೇಲೆ ಅವರು ಬಗ್ಗಿ ನಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರಗಳ ಫಾಸ್ಟ್ ನಡಿಯೋಕ್ಕಾಗೋದು ಫ್ರೆಂಡ್ಸ್ ವಾಕಿಂಗ್ ಹೋಗ್ಬೇಕಾರೆ ಎಷ್ಟು ನಿಧಾನ ಬರ್ತೀಯಪ್ಪ ನೀನು ಅಂತ ಹೇಳ್ತಾರೆ ದಿನೇ ದಿನೇ ಅದು ತೊಂದರೆ ಜಾಸ್ತಿ ಆಗ್ತಾ ಹೋಗ್ತದೆ ಕೆಲವರಿಗೆ ಮಲಬದ್ಧತೆ ಇರ್ತದೆ ಕೆಲವರಿಗೆ ಸ್ಮೆಲ್ ಗೊತ್ತಾಗೋದಿಲ್ಲ ವಾಸನೆ ಗೊತ್ತಾಗೋದಿಲ್ಲ ಕೆಲವರಿಗೆ ಜೊಲ್ ಬಹಳ ಇಳಿತಾ ಇರ್ತದೆ ಆಮೇಲೆ ಅವುಗಳ ಮೂವ್ಮೆಂಟ್ ಓವರ್ಆಲ್ ಸ್ಲೋ ಆಗ್ತದೆ ಭುಜಗಳ ನೋವು ಅವ್ರ ನಿದ್ದೆಯಲ್ಲಿ ತೊಂದರೆ ಆಗ್ಬೋದು ಇವೆಲ್ಲ ಪಾರ್ಕಿನ್ಸನ್ ಕಾಯಿಲೆ ಲಕ್ಷಣಗಳು ಇದಕ್ಕೆ ತಕ್ಕ ಪರೀಕ್ಷೆ ಮಾಡಿ ಇದಕ್ಕೂ ಅಷ್ಟೇ ನೀವು ಯಾವುದೇ ಎಂ ಆರ್ ಐ ಮಾಡಿದ್ರೆ ನಾರ್ಮಲ್ ಇರ್ತದೆ ಟಿಪಿಕಲ್ ಕ್ಲಾಸಿಕಲ್ ಪಾರ್ಕಿನ್ಸನ್ ಸೊ ನಾನು ಹೇಳೋದಿಷ್ಟೇ ನ್ಯೂರಾಲಜಿ ಅಥವಾ ಮೆದುಳು ಮತ್ತೆ ನರಗ ಸಂಬಂಧಪಟ್ಟ ಕಾಯಿಲೆಗಳಿಗೆ ಇನ್ವೆಸ್ಟಿಗೇಷನ್ಗಳು ಪರಿಹಾರ ಅಲ್ಲ ಎಂ ಆರ್ ಐ ಎಲ್ಲ ನಾರ್ಮಲ್ ಇರ್ತದೆ ಬ್ಲಡ್ ಟೆಸ್ಟ್ ಎಲ್ಲ ನಾರ್ಮಲ್ ಇರ್ತದೆ ಆದ್ರೂ ಪೇಷಂಟ್ಗೆ ತೊಂದರೆ ಇರುತ್ತೆ ಸೊ ಬೇಸಿಕಲಿ ಅದಕ್ಕೆ ತಜ್ಞ ವೈದ್ಯರನ್ನು ಕಂಡ್ರಷ್ಟೇ ಅದಕ್ಕೆ ಪರಿಹಾರ ಸೂಚಿಸಕ್ಕೆ ಸಾಧ್ಯ ಯಾಕೆಂದ್ರೆ ಪಾರ್ಕಿನ್ಸನ್ ಕಾಯಿಲೆಯಲ್ಲಿ ಸ್ಕ್ಯಾನ್ ನಾರ್ಮಲ್ ಇರ್ತದೆ ಈ ತಲೆನೋವಲ್ಲಿ ಸ್ಕ್ಯಾನ್ ನಾರ್ಮಲ್ ಇರ್ತದೆ ನರಗಳ ಇದರಲ್ಲಿ ಎಲ್ಲ ಟೆಸ್ಟ್ಗಳು ನಾರ್ಮಲ್ ಇರ್ತದೆ ಬಟ್ ಪೇಷಂಟ್ ತೊಂದರೆ ಇದೆ ಅಂದ್ರೆ ಅದಕ್ಕೆ ತಕ್ಕಾದಂತ ತಜ್ಞರನ್ನು ಕಂಡ್ರೆ ಅದಕ್ಕೆ ಸೂಕ್ತ ಮಾಹಿತಿ ಮತ್ತೆ ಅದಕ್ಕೆ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಸುಲಭವಾಗ್ತದೆ ಆಮೇಲೆ ಈ ಪಾರ್ಕಿನ್ಸನ್ ಕಾಯಿಲೆಯಲ್ಲಿ ಕೆಲವು ರೀತಿಯ ಮಾತ್ರೆಗಳನ್ನು ಕೊಡ್ತೇವೆ ನಾವು ಇದು ಬ್ರೈನ್ ಅಲ್ಲಿ ಮೆದುಳಿನಲ್ಲಿ ಒಂದು ಅಂಶ ಇರ್ತದೆ ಹಾರ್ಮೋನ್ ಡೋಪಮಿನ್ ಅಂತ ಅದು ಪ್ರಮಾಣ ಕಡಿಮೆ ಆದಾಗ ಪಾರ್ಕಿನ್ಸನ್ ಬರ್ತದೆ ಇದಕ್ಕೆ ನೀವು ನನ್ನ ಕೇಳಿದ್ರೆ ಕ್ಯೂರ್ ಇಲ್ಲ ಸಕ್ಕರೆ ಕಾಯಿಲೆ ಅಥವಾ ಬಿಪಿ ಇದ್ದಾಗೆ ಇದಕ್ಕೆ ಕ್ಯೂರ್ ಇಲ್ಲ ದೇರ್ ಇಸ್ ನೋ ಕ್ಯೂರ್ ಫಾರ್ ಪಾರ್ಕಿನ್ಸನ್ ಓನ್ಲಿ ಥಿಂಗ್ ಯು ಕ್ಯಾನ್ ಕಂಟ್ರೋಲ್ ಅದನ್ನ ನಿಯಂತ್ರಿಸಬಹುದು ಸಕ್ಕರೆ ಕಾಯಿಲೆ ಇದ್ದಾಗ ಅದಕ್ಕೇನು ಕ್ಯೂರ್ ಮಾಡೋಕ್ಕಾಗಲ್ಲ ಒಂದು ಪ್ರಮಾಣದಲ್ಲಿ ಮೇಂಟೈನ್ ಮಾಡಿದ್ರೆ ಅದರಿಂದ ಆಗ್ತಕ್ಕಂಥ ಕಾಂಪ್ಲಿಕೇಶನ್ ತಡೆಗಟ್ಟಬಹುದು ಅದೇ ರೀತಿ ಇದಕ್ಕೆ ಮಾತ್ರೆಗಳನ್ನ ನಾವು ಅಡ್ಜಸ್ಟ್ ಮಾಡ್ತಾ ಹೋಗ್ತೀವಿ ಜನರಲಿ 3 ತಿಂಗಳಿಗೊಮ್ಮೆ ನಾವು ಪೇಷಂಟ್ ನ ಬರ್ಲಿಕ್ಕೆ ಇರ್ತೇವೆ ಸೊ ದಟ್ ಅದರ ಡೋಸೇಜ್ ಇರ್ಬೋದು ಅದರ ಕಾಂಪ್ಲಿಕೇಶನ್ಸ್ ಇರ್ಬೋದು ಪೇಷಂಟ್ ಯಾವ ರೀತಿ ಅವರ ಎಕ್ಸಸೈಸ್ ಇರ್ಬೋದು ಊಟದ ಪದ್ಧತಿ ಇವನ್ನೆಲ್ಲ ಅನಲೈಸ್ ಮಾಡಕ್ಕೆ ಸುಲಭ ಆಗ್ತದೆ ಸೊ ಈ ತರ ಲಕ್ಷಣಗಳು ಏನೇ ಇದ್ರು ನಿಮ್ಮ ಹತ್ತಿರ ಇರ್ತಕ್ಕಂಥ ನ್ಯೂರಾಲಜಿಸ್ಟ್ ಕಂಡ್ರೆ ಅದಕ್ಕೆ ಸೂಕ್ತ ಪರಿಹಾರ ಅವರು ಸೂಚಿಸ್ತಾರೆ ನಿಮಗೆ ಈಗ ಡಾಕ್ಟರ್ ಮತ್ತೊಂದು ನಮ್ಮ ಸಾಮಾನ್ಯ ಜನಕ್ಕೆ ಬಹಳ ಮುಖ್ಯವಾದಂತಹ ಒಂದು ವಿಷಯ ಅಂತಂದ್ರೆ ಈ ಫಿಟ್ಸ್ ಅಥವಾ ಎಪಿಲೆಪ್ಸಿ ಬಗ್ಗೆ ಇಲ್ಲಿ ಅಪನಂಬಿಕೆಗಳು ಬಹಳ ಇಷ್ಟ ಯಾಕಂದ್ರೆ ಸಿನಿಮಾದಲ್ಲೆಲ್ಲ ನೋಡಿರ್ತಾರೆ ಯಾರಿಗಾದ್ರೂ ಫಿಟ್ಸ್ ಬಂದಿದೆ ಅಂತಂದ್ರೆ ಚಪ್ಪಲಿಯನ್ನ ಮುಸೋದು ಅಥವಾ ಕಬ್ಬಿಣದ ಒಂದು ಇದನ್ನು ಕೊಡುವಂಥದ್ದು ಹೀಗೆ ಹಲವಾರು ಮೂಢನಂಬಿಕೆಗಳ ಒಂದು ಗೊಂದಲದ ಗೂಡಾಗಿದೆ ಸೊ ದಯವಿಟ್ಟು ತಾವು ತಜ್ಞ ವೈದ್ಯರಾಗಿ ಈ ಬಗ್ಗೆ ಸರಿಯಾದ ಮಾಹಿತಿಯನ್ನು ನೀಡಿ ನೋಡಿ ಎಪಿಲೆಪ್ಸಿ ಇದು ಒಳ್ಳೆ ಪ್ರಶ್ನೆ ಇದು ಎಪಿಲೆಪ್ಸಿ ಅನ್ನೋದು ಮೆದುಳಿನ ಕಾಯಿಲೆ ಇದು ಮನಸ್ಸಿನ ಕಾಯಿಲೆ ಅಲ್ಲ ದೆವ್ವ ಭೂತದ ಕಾಟ ಅಲ್ಲ ಏನಾಗುತ್ತೆ ಈಗ ಪ್ರತಿ ಸೆಕೆಂಡ್ ನಲ್ಲೂ ಬ್ರೈನ್ ನಲ್ಲಿ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ನಡೀತಾ ಇರ್ತದೆ ಅಂದ್ರೆ ಕರೆಂಟ್ ಆಕ್ಟಿವಿಟಿ ಇಟ್ಸ್ ಆನ್ ಗೋಯಿಂಗ್ ಪ್ರೋಸೆಸ್ ಯಾವ ಕ್ಷಣದಲ್ಲಿ ಅದು ಯಥೇಚ್ಛವಾಗಿ ಎಕ್ಸೆಸ್ ಆಗಿ ಡಿಸ್ಚಾರ್ಜ್ ಆಗುತ್ತೋ ಅವಾಗ ಪೇಷಂಟ್ ಎಪಿಲೆಪ್ಸಿ ಬರೋಕ್ಕೆ ಚಾನ್ಸ್ ಇರ್ತದೆ ಎಪಿಲೆಪ್ಸಿ ಹುಟ್ಟಿನಿಂದ ಹಿಡಿದು
ನೂರು ವರ್ಷ ದಾಟಿರುವ ವಯೋವೃದ್ಧರಲ್ಲೂ ಬರಬಹುದು. ಇದು ಯಾರಲ್ಲಾದರೂ ಕಂಡು ಬರಬಹುದು. ಇದರ ಇನ್ಸಿಡೆನ್ಸ್ ನೀವು ಕೇಳಿದ್ರೆ ನಮ್ಮ ಭಾರತದಲ್ಲಿ ಅಥವಾ ವಿಶ್ವದಲ್ಲಿ ಜನರಲ್ಲಿ 1% ಇದೆ ಅಂತ ಹೇಳ್ತೇವೆ. ಅಂದ್ರೆ 100ಕ್ಕೊಬ್ಬರಿಗೆ ಈ ರೀತಿ ಕಾಯಿಲೆ ಇದೆ. ಇದಕ್ಕೆ ನೀವು ಹೇಳಿದಾಗ ಈ ಸಿನಿಮಾಗಳಲ್ಲಿ ಬಹಳ ತಪ್ಪು ಗ್ರಹಿಕೆ ಬರಕ್ಕೆ ಕಾರಣ ಆಗಿದೆ. ಇದಕ್ಕೆ ಯಾವುದೇ ರೀತಿ ವೈಜ್ಞಾನಿಕ ಹಿನ್ನೆಲೆ ಇರೋದಿಲ್ಲ. ಎಪಿಲೆಪ್ಸಿ ಅಥವಾ ಫಿಟ್ಸ್ ಬಂದಾಗ ನಾವು ಕೆಲವು ರೀತಿ ಟೆಸ್ಟ್ ಮಾಡ್ತೇವೆ. ಇದಕ್ಕೆ ಟೆಸ್ಟ್ಗಿಂತ ಮುಂಚೆ ನಾನು ಹೇಳೋದು ಎಲ್ಲಾ ಶ್ರೋತೃಗಳಲ್ಲಿ ನನ್ನ ಮನವಿ ಏನಪ್ಪ ಅಂದ್ರೆ, ಹಾಗಾದಾಗ ನಿಮ್ಮ ಮಾಡತಕ್ಕಂಥ 2-3 ಮುಖ್ಯ ಕೆಲಸಗಳಂದ್ರೆ, ರೋಗಿಯ ಸುತ್ತಮುತ್ತಿರ್ತಕ್ಕಂಥ ಅಪಾಯದ ವಸ್ತುಗಳನ್ನ ದೂರ ಸರಿಸಿ, ಅಥವಾ ಬೆಂಕಿ ಇರ್ಬೋದು, ಚೂಪಾದ ವಸ್ತುಗಳು ಇರ್ಬೋದು, ಅವನ್ನೆಲ್ಲ ದೂರ ಸರಿಸಿ, ಪೇಷಂಟ್ಗೆ ಫಿಟ್ಸ್ ಬರುವ ವೇಳೆಯಲ್ಲಿ ಯಾವುದೇ ಕಾರಣಕ್ಕೂ ಅವರ ಕೈ ಅಥವಾ ಕಾಲನ್ನ ಹಿಡಿಲಿಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಅದನ್ನ ನಿಲ್ಲಿಸಲಾಗೋದಿಲ್ಲ. ಮೂರನೇದು, ಅವರ ಫಿಟ್ಸ್ ನಿಂತ ಮೇಲೆ ಅವರ ಮಗ್ಗಲಾಗಿ ಮಲಗಿಸಕ್ಕೆ ಟ್ರೈ ಮಾಡಿ, ಎಡಮಗ್ಗಲು ಇರ್ಬೋದು ಅಥವಾ ಬಲ ಮಗ್ಗಲು. ಯಾಕೆಂದ್ರೆ ಬಾಯಲ್ಲಿ ಆ ಟೈಮಲ್ಲಿ ಜೊಲ್ಲು ರಸ ಬಹಳ ಸಂಗ್ರಹ ಆಗಿರುತ್ತೆ, ಅದೇ ಲಂಗ್ಸ್ಗೆ ಅಥವಾ ಶ್ವಾಸಕೋಶಗಳಿಗೆ ಹೋದ್ರೆ ನಿಮೋನಿಯಾ ಆಗೋ ಚಾನ್ಸ್ ಇರುತ್ತೆ. ಸೊ ಬೇಸಿಕಲಿ ಈ ಮೂರು ಮಾಡಬೇಕು. ಕಬ್ಬಣ ಕೊಡುವುದು, ನೀವು ಹೇಳಿದಾಗೆ ಚಪ್ಪಲಿ ಮೂಸೋದು, ಇವೇನು ವರ್ಕ್ ಆಗೋದಿಲ್ಲ. ಅದು ಪೇಷಂಟ್ ಜನರಲ್ಲಿ 2-3 ನಿಮಿಷಗಳಲ್ಲಿ ಫಿಟ್ಸ್ ನಿಂತು ಹೋಗ್ತದೆ. ಯಾವಾಗ ಫಿಟ್ಸ್ 5 ನಿಮಿಷಕ್ಕಿಂತ ಹೆಚ್ಚಾಗ್ತದೋ, ಒಂದು ಕಂಡೀಷನ್ ನ್ಯೂರಾಲಜಿಯಲ್ಲಿ ಸ್ಟೇಟಸ್ ಎಪಿಲೆಪ್ಟಿಕಸ್ ಅಂತ, ಬಹಳ ಸೀರಿಯಸ್ ಕಂಡೀಷನ್, ಎಮರ್ಜೆನ್ಸಿ ಅದು. ಸೊ ತುರ್ತಾಗಿ ಬಂದು ಕಾಣ್ತಕ್ಕಂಥ ಅವಶ್ಯಕತೆ ಇರುತ್ತೆ. ಈ 4ನೇ ನೀವು ಏನ್ ಮಾಡುವುದು ಅಂದ್ರೆ, ಈಗಿನ ಕಾಲದಲ್ಲಿ ಮೊಬೈಲ್ ಫೋನ್ಗಳಿದೆ, ಆ ಟೈಮಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಯಾವ ರೀತಿ ಆಗ್ತಿದೆ, ನೀವು ಯಾವ ವೈದ್ಯರ ಹತ್ರ ಉತ್ತರವನ್ನು ತೋರಿಸಿದ್ರೆ ಇದು ನಿಜವಾದ ಫಿಟ್ಸ್ ಹೌದೋ ಅಲ್ಲೋ ಅನ್ನೋದು ಡಿಸೈಡ್ ಮಾಡ್ಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಆಮೇಲೆ ನೀವು ಬಂದ್ಮೇಲೆ ಏನು ಅದರ ಆರೋಗ್ಯನ ಮುಂಚೆ ಹೇಗಿತ್ತು, ಆ ಟೈಮಲ್ಲಿ ಏನ್ ನಡೀತು, ಅದಾದ್ಮೇಲೆ ಏನಾಯ್ತು, ಇದು ಬಹಳ ಇಂಪಾರ್ಟೆಂಟ್. ಇದು ಅಷ್ಟೇ, ಸ್ಕ್ಯಾನ್ಸ್ ಎಲ್ಲ ನಾರ್ಮಲ್ ಇದ್ರೆ ಪೇಷಂಟ್ ಫಿಟ್ಸ್ ಇರಬಹುದು. ಸೊ ರೋಗ ಲಕ್ಷಣಗಳು ಅದು ನೀವು ನಿಮ್ಮ ವೈದ್ಯರಿಗೆ ವಿವರಿಸತಕ್ಕಂಥ ರೀತಿ ಬಹಳ ಬಹಳ ಮುಖ್ಯವಾಗ್ತದೆ. ಸೊ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಆಮೇಲೆ ಇದಕ್ಕೆ ಟೆಸ್ಟ್ ಮಾಡ್ತೇವೆ ನಾವು, MRI ಬ್ರೈನ್ ಎಪಿಲೆಪ್ಸಿ ಪ್ರೋಟೋಕಾಲ್ ಅಂತೇವೆ. ಆಮೇಲೆ EEG ಅಂತ, ನೀವು ಹೇಗೆ ಹಾರ್ಟ್ ಅಟ್ಯಾಕ್ ಆದಾಗ ECG ಮಾಡ್ತಾರೋ, ಇದು EEG ಎಲೆಕ್ಟ್ರೋಎನ್ಸೆಫಲೋಗ್ರಾಮ್ ಅಂತ. ಬ್ರೈನ್ ನ ಕರೆಂಟ್ ಆಕ್ಟಿವಿಟಿ ನೋಡ್ಕೊಂಡು ನಾವು ಡಿಸೈಡ್ ಮಾಡ್ತೇವೆ. ಆಮೇಲೆ ಕೆಲವು ರಕ್ತ ಪರೀಕ್ಷೆಗಳು ಬೇಕಾದ್ರೆ ಮಾಡಿಸ್ಕೊಂಡು ಅದಕ್ಕೆ ತಕ್ಕನಾದಂಥ ಎಪಿಲೆಪ್ಸಿ ಯಾವ್ದಿದೋ, ಇದನ್ನ ಬ್ರೈನ್ ಗಂಟಿಂದ ಬಂದಿದೆಯೋ, ಟ್ಯೂಮರ್ ಇಂದ ಬಂದಿದೆಯೋ, ಅಥವಾ ಇಡಿಯೋಪತಿಕ್ ಅಥವಾ ಎಕ್ಸಸ್ ಜೆನೆಟಿಕ್ ರಿಲೇಟೆಡ್, ಇದನ್ನ ಸೂಕ್ತವಾಗಿ ವಿಂಗಡಣೆ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯವಾಗ್ತದೆ. ಈಗ 20ಕ್ಕೂ ಹೆಚ್ಚು ಅದಕ್ಕೆ ಔಷಧಿಗಳಿದೆ. ಅದರಿಂದ ಸೈಡ್ ಎಫೆಕ್ಟ್ಗಳು ಕೆಲವು ಬಹಳ ಕಡಿಮೆ ಇದೆ. ಕೆಲವು ಸಹ ಅಂತಾರೆ ಪ್ರೆಗ್ನೆಂಟ್ ಆದ್ರೂ ರಿಲೇಟಿವ್ ಅದನ್ನ ನಿಲ್ಲಿಸಬೇಕಾ. ಜನರಲಿ ಇದು ಬಹಳ ಸೂಕ್ಷ್ಮವಾದ ವಿಚಾರ ಇದು, ಪ್ರೆಗ್ನೆನ್ಸಿ ಅಂಡ್ ಎಪಿಲೆಪ್ಸಿ ಅಂತ. ಯಾಕೆಂದ್ರೆ ಇದ್ರಲ್ಲಿ ನಾವು ಇಬ್ರು ಎರಡು ರೀತಿ ನೋಡಬೇಕು, ತಾಯಿ ಮತ್ತು ಮಗು ಆರೋಗ್ಯದ ಮೇಲೆ, ಆಮೇಲೆ ಫಿಟ್ಸ್ ಇಂದ ಆಗ್ತಕ್ಕಂಥ ದುಷ್ಪರಿಣಾಮಗಳ ಮೇಲೆ, ತಾಯಿ ಮೇಲೆ ಮಗು ಮೇಲೆ. ಆಮೇಲೆ ಕೊಡ್ತಕ್ಕಂಥ ಮಾತ್ರೆಗಳನ್ನು ಕಳಿಸಲಾಗ್ತದೆ, ಇದು ತೊಂದರೆ. ಟೆರಟೋಜೆನಿಸಿಟಿ ಅಂತೀವಿ ಇದರಲ್ಲಿ. ಈ ಟೈಮಲ್ಲಿ ಕೆಲವು ಮಾತ್ರೆಗಳನ್ನು ಕೊಡಲೇಬಾರದು. ಟೈಮಲ್ಲಿ ಅವಕ್ಕಿಂತ ಮುಂಚೆನೆ ಪ್ಲಾನ್ ಮಾಡ್ಕೊಂಡು ಹೋಗಿ ಕಂಡ್ರೆ ಅದಕ್ಕೆ ಸೂಕ್ತವಾದ ಪರಿಹಾರ ಅವರು ಸೂಚಿಸ್ತಾರೆ. ಈಗ ಕೊನೆಯದಾಗಿ ಡಾಕ್ಟ್ರೆ, ತಾವು ತಜ್ಞ ವೈದ್ಯರಾಗಿ ಈ ನರಗಳಿಗೆ ಅಥವಾ ನಮ್ಮ ಮೆದುಳಿಗೆ ಸಂಬಂಧಪಟ್ಟಂತ ಕಾಯಿಲೆಗಳನ್ನ ಯಾವ ರೀತಿ ಜನರು ನೋಡ್ಬೇಕು? ಯಾಕಂತಂದ್ರೆ ಒಬ್ಬರಿಗೆ ಕಾಯಿಲೆ ಬಂದಿದೆ ಅಂತಂದ್ರೆ ಅದು ಬರೀ ಅವನಿಗಷ್ಟೇ ಆಗಿರಲ್ಲ, ಅದು ಅವರ ಫ್ಯಾಮಿಲಿನೂ ಇನ್ವಾಲ್ವ್ ಆಗಿರುತ್ತೆ. ಅಲ್ಲಿ ಹಣಕಾಸಿನ ಒಂದು ವಿಷಯ ಬರುತ್ತೆ, ಸಂಬಂಧಗಳ ವಿಷಯ ಬರುತ್ತೆ, ಯಾರು ನೋಡ್ಕೊಳ್ತಾರೆ, ಕೌನ್ಸಿಲಿಂಗ್ ಬೇಕಾಗುತ್ತೆ. ತಮ್ಮ ಕಿವಿ ಮಾತೇನೆ, ಇಂಥ ಒಂದು ಡಿಸೀಸ್ ಬಂದಾಗ ಯಾವ ರೀತಿ ಅವರು ಅದನ್ನ ನಿಭಾಯಿಸಬೇಕು? ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್. ಇದು ಒಂದೊಂದ್ಸಲ ಏನಂತಾರೆ ಅಂದ್ರೆ ಕೇರ್ ಗಿವರ್ ಬರ್ಂಟ್ ಔಟ್ ಅಂತೀವಿ. ಇದು ಜಾಸ್ತಿ ಪೇಷಂಟ್ಗೆ ಡಿಮೆನ್ಷಿಯಾ ಅಂತ ಒಂದು ನಾನು ಮರೆತೆ ಮೆನ್ಷನ್ ಮಾಡೋದು. ಡಿಮೆನ್ಷಿಯಾ ಅಂದ್ರೆ ಮರವಿನ ಕಾಯಿಲೆ. ಮೋಸ್ಟ್ ಕಾಮನ್ ಕಾಸ್ ಅಂದ್ರೆ ಅಲ್ಝೈಮರ್ ಅಂತ. ಅದಕ್ಕೆ ಇಲ್ಲಿವರೆಗೂ ನಾವು ಯಾವುದೇ ರೀತಿಯ ಔಷಧಿಯನ್ನ ಪತ್ತೆ ಹಚ್ಚಿಲ್ಲ. ರಿಸರ್ಚ್ ಮಾಡ್ತಾನೆ ಇದ್ದಾರೆ ಬಹಳ ದೊಡ್ಡ ಮಟ್ಟದಲ್ಲಿ, ಬಟ್ ಇದುವರೆಗೂ ಅದಕ್ಕೆ ಪತ್ತೆ ಹಚ್ಚಕ್ಕಾಗಿಲ್ಲ. ಕೆಲವು ಮಾತ್ರೆಗಳನ್ನು ಕೊಡ್ತಾರೆ, ಕೆಲವರು ಡೊನಪ್ರೆಸಿಲ್ ಅಂತ ಇದೆ, ರಿವಾಸ್ಟಿಗ್ಮಿನ್, ಬಟ್ ಅವುಗಳಿಂದ ಬಹಳ ಡ್ರಾಮ್ಯಾಟಿಕ್ ರಿಕವರಿ ಆಗೋ ಲಕ್ಷಣಗಳಂತೂ ಇನ್ನೂವರೆಗೂ ನಮಗೆ ಅದಕ್ಕೆ ಎವಿಡೆನ್ಸ್ ಇಲ್ಲ. ಸೊ ಹಿಂಗೆಲ್ಲ ಆದಾಗ ಪೇಷಂಟ್ ಬಹಳ ಆರೋಗ್ಯವಾಗೇ ಇರ್ತಾರೆ. ಡಿಮೆನ್ಷಿಯಾ ಕಾಯಿಲೆಯಲ್ಲಿ, ಮರವಿನ ಕಾಯಿಲೆಯಲ್ಲಿ ಅವ್ರಿಗೆ ಅದ್ರ ಬಗ್ಗೆ ಪರಿವೇ ಇರಲ್ಲ, ನಮಗೆ ತೊಂದರೆ ಇದೆ ಅಂತ. ಈ ತೊಂದರೆ ಆಗೋದು ಅವ್ರಗಳ ರಿಲೇಟಿವ್ಸ್, ಮಕ್ಕಳಿರ್ಬೋದು, ಇನ್ನ ಅವ್ರು ಯಾರು ನೋಡ್ಕೊಂತಾರೋ ಅವ್ರ ಬಗ್ಗೆ ಬಹಳ ತೊಂದರೆ. ಸೊ ಆಸ್ ಎ ನ್ಯೂರಾಲಜಿಸ್ಟ್ ವಾಟ್ ಐ ಸೇ ಅಂದ್ರೆ, ಅವರಿಗೆ ರೋಗ ಲಕ್ಷಣ ಬಗ್ಗೆ ವಿವರ ಕೊಡಬೇಕು, ಕೇರ್ ಕೊಡ್ತಕ್ಕಂಥವ್ರಿಗೆ. ಸ್ಟ್ರೋಕ್ ಪೇಷಂಟ್ಗಳ ಬಗ್ಗೆನೂ ಅಷ್ಟೇ, ಅವ್ರ ಲಾಂಗ್ ಟರ್ಮ್ ನ್ಯೂರೋ ರಿಹ್ಯಾಬ್ ಅಂತ ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದು. ಪೇಷಂಟ್ಗೆ 3 ತಿಂಗಳು 6 ತಿಂಗಳು ಆಗ್ಬೋದು, ವ್ಯಾಯಾಮಗಳು, ಈ ಕೊಡ್ತಕ್ಕಂಥ ಮಾತ್ರೆಗಳ ಉದ್ದೇಶ ಏನು, ಇದರಿಂದ ಎಷ್ಟೋ ಜನ ಅಂತಾರೆ 3-4 ವರ್ಷ ತಗೊಂತಿದ್ದೀವಿ, ಏನು ಅನುಕೂಲ. ವೈದ್ಯರ ಕರ್ತವ್ಯ ಇದು, ಪೇಷಂಟ್ಗಳಿಗೆ ಇದರ ಬಗ್ಗೆ ಸರಿಯಾದ ತಿಳುವಳಿಕೆ ನೀಡೋದು. ಇದು ಕೊಡ್ತಕ್ಕಂಥ ಮಾತುಗಳು ಮುಂದೆ ಆಗೋದನ್ನು ತಡೆಯೋದಿಕ್ಕೆ ಹೊರತು ಆಗಿರೋದಕ್ಕಲ್ಲ. ಇದಕ್ಕೆ ಫಿಸಿಯೋಥೆರಪಿ ಎಷ್ಟು ಇಂಪಾರ್ಟೆಂಟ್ ಅಂತ ಸ್ಟ್ರೆಸ್ ಮಾಡಬೇಕು. ಉತ್ತಮವಾದ ಆರೋಗ್ಯಕರ ಜೀವನವಾದಂಥ BP ಕಂಟ್ರೋಲ್, ಶುಗರ್ ಕಂಟ್ರೋಲ್, ಧೂಮಪಾನ ನಿಷೇಧ, ಆಮೇಲೆ ಡ್ರಿಂಕ್ಸ್ ಮಾಡಬಾರದು, ಆಲ್ಕೋಹಾಲ್ ಎಕ್ಸೆಸ್ ತಗೊಂಡ್ರು ಸಮಸ್ಯೆ ಆಗ್ತದೆ. ಆಮೇಲೆ ನಿಯಮಿತವಾದ ವ್ಯಾಯಾಮ. ಈಗ ಒಂದು ಕಾನ್ಸೆಪ್ಟ್ ಬಂದಿದೆ, ದೋಸ್ ಹೂ ಸಿಟ್ಸ್ ಫಾರ್ ಮೋರ್ ದೆನ್ 2 hours ಇನ್ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಈಸ್ ಈಕ್ವಲ್ ಟು ಟೇಕಿಂಗ್ ಸ್ಮೋಕಿಂಗ್ ಎ ಸಿಗರೇಟ್. ಸೊ ನೀವು 2-3 ಗಂಟೆ ಒಂದೇ ಕಡೆ ಕೂತು ಕೆಲಸ ಮಾಡ್ತಿದ್ರೆ ನನಗೇನು ದುಶ್ಚಟಗಳಿಲ್ಲ, ದುರಭ್ಯಾಸಗಳಿಲ್ಲ ಅಂತ ತಿಳ್ಕೊಂಡು ನೀವು ತಪ್ಪದು, ಆಸ್ ಗುಡ್ ಆಸ್ ನೀವು ಧೂಮಪಾನ ಮಾಡ್ತಿದ್ರೆ. ಸೊ
ವಾಟ್ ಐ ಟೆಲ್ ಪೇಷಂಟ್ ಅಂದ್ರೆ ಜನರಲಿ ಗೋ ಔಟ್ ಟೇಕ್ ಬ್ರೇಕ್ ಇನ್ ಬಿಟ್ವೀನ್ ಪ್ರತಿದಿನ 40-45 ನಿಮಿಷ ಬ್ರಿಸ್ಕ್ ವಾಕ್ ಮಾಡಿದ್ರೆ ದೇಹ ಸ್ಥಿತಿಯನ್ನು ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟರ್ ಹರೀಶ್ ಎಎಚ್ ಅವರೇ ಇಲ್ಲಿವರೆಗೆ ನಮ್ಮ ಕೇಳುಗರಿಗೆ ಬಹಳ ಸರಳವಾದ ಭಾಷೆಯಲ್ಲಿ ಅನೇಕ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೀರಿ ಆಕಾಶವಾಣಿ ಪರವಾಗಿ ನಮ್ಮ ಎಲ್ಲಾ ಕೇಳುಗರ ಪರವಾಗಿ ತಮಗೆ ಅನಂತ ಧನ್ಯವಾದಗಳು ನಮಸ್ಕಾರ ಡಾಕ್ಟರ್ ಥ್ಯಾಂಕ್ ಯು ಸರ್